ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಕೆಎನ್ ರಾಜಣ್ಣನವರ ವಿರುದ್ಧ ಪ್ರತಿಭಟಿಸಿದರೆ ಬೀದಿಗಿಳಿಯಲಿದ್ದಾರೆ ಕೆಎನ್ಆರ್ ಅಭಿಮಾನಿಗಳು ಎಂದು ದಿನಾಂಕ 7/6/2019 ಶಿರಾ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಾಲಿಂಗಯ್ಯ ಎಚ್ಚರಿಸಿದರು. ದಲಿತರಲ್ಲಿ ಗೊಂದಲ ಮೂಡಿಸುವ ಮೂಲಕ ಕೆಎನ್ಆರ್ ವಿರುದ್ಧ ಎತ್ತಿಕಟ್ಟುವ ಷಡ್ಯಂತ್ರದ ಹಿಂದೆ ಭಾರೀ ಪ್ರಭಾವಿಗಳಿದ್ದು, ಒಂದು ವೇಳೆ ರಾಜಣ್ಣ ಅವರ ವಿರುದ್ಧ ಪ್ರತಿಭಟನೆ ನಡೆದಲ್ಲಿ ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಅವರ ಅಭಿಮಾನಿಗಳು ಅದನ್ನು ಖಂಡಿಸಿ ಬೀದಿಗಿಳಿಯಲಿದ್ದಾರೆ. ಇದನ್ನು ಎಚ್ಚರಿಕೆ ಎಂದೇ ತಿಳಿಯಬಹುದು ಎಂದು ಮಾಜಿ ಶಾಸಕರಾದ ಸಾಲಿಂಗಯ್ಯ ದಿನಾಂಕ 7/6/2019 ಶಿರಾ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ರಾಜಣ್ಣ ಅವರ ಬೆಳವಣಿಗೆ, ಧ್ಯೇಯ, ಧೋರಣೆ, ಸಹಕಾರಿ ಮತ್ತು ಸಮರ್ಪಣಾ ಭಾವ ನೇರ ಮಾತಿನ ಹಿನ್ನೆಲೆಯಿಂದ ಪ್ರಭಾವಿ ಮಂತ್ರಿಗಳನ್ನು ಮೀರಿಸಿದ್ದಾರೆ. ಇದನ್ನು ಕಂಡು ಸಹಿಸಲಾಗದೆ ಅವರ ವಿರುದ್ಧ ಪಿತೂರಿ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ಸದ್ಯದಲ್ಲೇ ಕೆಎನ್ ರಾಜಣ್ಣರವರ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಸ್ವಾಭಿಮಾನ ಯಾತ್ರೆ ಕಾರ್ಯಕ್ರಮ ರೂಪಿಸಿದ್ದು, ರಾಷ್ಟ್ರ ಮಟ್ಟದಲ್ಲಿ ನದಿ ಜೋಡಣೆ, ರಾಜ್ಯದಲ್ಲಿ ಕುಂಚಿಟಿಗರಿಗೆ ಒಬಿಸಿಗೆ ಸೇರ್ಪಡೆ ವಿಚಾರ, ಎಸ್ಟಿ ಮೀಸಲಾತಿ ಹೆಚ್ಚಳ ಹಾಗೂ ಸತತ ಬರಪೀಡಿತವಾಗಿರುವ ಪ್ರದೇಶಗಳಿಗೆ ಶಾಶ್ವತ ನೀರಾವರಿ ಯೋಜನೆ ಅನುಷ್ಠಾನಕ್ಕೆ ಸರ್ಕಾರವನ್ನು ಒತ್ತಾಯಿಸಲಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಜಮಾವಣೆಗೊಂಡ ಕೆಎನ್ಆರ್ ಅಭಿಮಾನಿಗಳ ಬಳಗದ ಸದಸ್ಯರು ತಮ್ಮ ನಾಯಕನ ವಿರುದ್ಧ ಪ್ರತಿಭಟನೆ ನಡೆಸುವ ಮುಖಂಡರಿಗೆ ತೀಕ್ಷ್ಣ ಮಾತುಗಳಲ್ಲಿ ಎಚ್ಚರಿಕೆ ನೀಡಿದರು. ಮಾಜಿ ಶಾಸಕ ಸಾಲಿಂಗಯ್ಯ, ರಾಮಚಂದ್ರಪ್ಪ, ದಯಾನಂದ ಸಾಗರ್, ಶ್ರೀನಿವಾಸ ಭಾನು, ಮುಕುಂದಪ್ಪ, ಶ್ರೀಧರಮೂರ್ತಿ, ಗುಜ್ಜಾರಪ್ಪ, ಬಂಡೆ ರಾಮಕೃಷ್ಣಪ್ಪ, ಚಿನ್ನಪ್ಪ, ದೊಡ್ಡಲಿಂಗಪ್ಪ, ರಘುರಾವ್, ಸತ್ಯನಾರಾಯಣ, ಜಿಎನ್ ಮೂರ್ತಿ, ಪ್ರಸನ್ನಕುಮಾರ್, ವಿಶ್ವನಾಥ್, ಅಜಯ್ ಕುಮಾರ್ ಸೇರಿದಂತೆ ಕೆಎನ್ಆರ್ ಅವರ ನೂರಾರು ಅಭಿಮಾನಿಗಳು ಇದ್ದರು. ಯಾಕೆಂದ್ರೆ ಈಗ ಸಮ್ಮಿಶ್ರ ಸರ್ಕಾರ ಇದ್ದು ನಮ್ಮ ಅಭ್ಯರ್ಥಿಗಳು ಹೀನಾಯವಾಗಿ ಸೋತವ್ರೆ ಅಂದರೆ ಸಮ್ಮಿಶ್ರ ಸರ್ಕಾರದ ದೋಷ ಅದರಲ್ಲಿ ಕಾರಣ ಅನ್ನೋದನ್ನು ನಾವು ಇವತ್ತು ಗಮನಿಸಿದ್ದೇವೆ. ಇವತ್ತು ನಮ್ಮಲ್ಲಿ ಆ ಹೊಂದಾಣಿಕೆ ಸರಿಯಾಗಿ ಬಿತ್ತಿನಲ್ಲಾಗಿಲ್ಲ. ಅದೇನಾದರೂ ಆಗಿದ್ದರೆ ಚುನಾವಣೆಯಲ್ಲಿ ನನಗೆ ತಿಳಿದ ಇಪ್ಪತ್ತೆಂಟು ಸೀಟು ಸಮ್ಮಿಶ್ರ ಅಭ್ಯರ್ಥಿಗಳು ಗೆಲ್ಲಬೇಕಾಗಿತ್ತು. ಈಗ ದೇವರಾಜ ಅನ್ಸೋಡ್ ಕಾಲದಾಗ ಅದಾಗಿತ್ತು, 28-28 ಸೀಟಿಗೆ ಬಂದು. ಇವತ್ತು ಎಲೆಕ್ಷನ್ ಬಂದಾಗ ಎಲ್ಲರೂ ಸೇರ್ಕೊಂಡು ಸಾಮೂಹಿಕ ಒಣಗಾರಿಕೆ ಅಂತ ಹೇಳ್ತಾರೆ, ಎಲ್ಲರೂ ಸೇರಿ ಸಾಮೂಹಿಕ ಒಣಗಾರಿಕೆ. ಆದರೆ ಇವತ್ತು ಮಾಜಿ ಮುಂಡಳಿ ಜಿಂತಾರ ಆಗ್ತಾ ಇರೋದು ಅಥವಾ ಕಾಂಗ್ರೆಸ್ ಮುಖಂಡರುಗಳು ಹಿರಿಯ ನಾಯಕರು ಮಾತಾಡೋದು ನೋಡಿದ್ರೆ ನಿಜಕ್ಕೂ ಅವ್ರಿಗೆ ನಾಚಿಕೆ ಆಗ್ತದೆ. ಸಮ್ಮಿಶ್ರ ಈಗ ನಾವೆಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ಹೋದ್ಮೇಲೆ ಸಿದ್ದರಾಮಯ್ಯ ಹೆಂಗೆ ನೀವು ಗುರಿ ಮಾಡ್ತೀರಿ ಅಂತ ನಾನು ಕೇಳೋದು ಬಯಸ್ತೀನಿ. ಸಿದ್ದರಾಮಯ್ಯ ಒಬ್ಬರು ಜನಾಂಗ ನಮ್ಮ ಸಮಾಜದ ಈಗ ಭಾಳ ಮಟ್ಟಿಗೆ ತಮಗೆ ಗೊತ್ತಿದೆ. ಕುರುಬ ಕಮ್ಯುನಿಟಿನ, ಕುರುಬ ಜಾತಿನ, ಆಮೇಲೆ ಗೊಲ್ಲ ಕಮ್ಯುನಿಟಿನ ಎಲ್ಲರನ್ನೂ ಕೂಡ ಎಲ್ಲಿ ಅಧಿಕಾರ ಸೇರಿಸ್ಬೇಕು ಅಂತ ಈಗ ಶಿಫಾರಸು ಆಗಿದೆ. ನಾವು ಅದಕ್ಕೆ ಅಣ್ಣ ತಮ್ಮಗಳ ಉಪಾಧಿಯಲ್ಲಿ ಅವ್ರಿಗೆ ನಾವು ಸಹಕಾರ ಕೊಡೋದಕ್ಕೆ ನಾವು ಸಿದ್ಧ. ಅದರಲ್ಲಿ ನಮ್ಮದೇನು ಒಂದು ನಮ್ಮ ಬೇಡಿಕೆ, ಈ ಎಷ್ಟಿ ನೀವು ಯಾರನ್ನಾದ್ರೂ ಸೇರಿಸಿ, ಎಷ್ಟು ಕೋಟ್ಯಾಂತರ ಜನನ ಎಷ್ಟಿಗೆ ತಂದಾಕಿ ನಮ್ಮದೇ ಲಭ್ಯ. ಆದರೆ ನೀವು 3% ಮೀಸಲಾತಿ ಅದನ್ನು ಮಾಡ್ತಕ್ಕಂಥದ್ದು ಸರಿಯಲ್ಲ. ಅದಕ್ಕಾಗಿ ಒಂದು ಕಂಡೀಷನ್ ಹಾಕ್ಬೇಕು ಕೇಂದ್ರ ಸರ್ಕಾರ. ನೀವು ಆ ಜಾತಿಗೆ ಅನುಗುಣವಾಗಿ ಕುರುಬ ಜನಸಂಖ್ಯೆ ಏನಿದೆ ಅದಕ್ಕೆ ಅನುಗುಣವಾಗಿ ಈಗ ನಮ್ಮದೇನೆ ನಮ್ಮ ಸಮಾಜಕ್ಕೆ ಅನುಗುಣವಾಗಿ 7-7.5% ಆದರೂ ಈಗ ಕುರುಬ ಸಮಾಜ 5-6% ಇದ್ದರೆ ಅದಕ್ಕೂ ಕೂಡ 8%ನ ಎಸ್ ಟಿಗೆ ರೈಸ್ ಮಾಡಬೇಕು. ಕೊಲ್ಲ ಜಾತಿ ಅವ್ರು 4% ಇದ್ದಾರೋ 5% ಇದ್ದಾರೋ ಅದನ್ನು ರೈಸ್ ಮಾಡಬೇಕು. ಇವು ಎಲ್ಲವೂ ಕೂಡ ನಾವು ಕೇಳ್ತಕ್ಕಂಥ ಬೇಡಿಕೆ ಏನೇನು ಕೂಡ ಡಾಕ್ಟರ್ ಅಂಬೇಡ್ಕರ್ ಆಶಯಕ್ಕೆ ಅನುಗುಣವಾದಂಥ ಬೇಡಿಕೆಗಳು. ಇವತ್ತು ನಮಗೆ ಅನೇಕ ವಿಷಯಗಳು ಗೊತ್ತಿದೆ, ನಾವು ಇವನ್ನೆಲ್ಲ ಕೇಳ್ತೀವಿ, ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡ್ತೀವಿ ನಾವು ಪರ್ಸೆಂಟ್. ಆದರೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಏನಿದೆ, ಜನರಲ್ ತೃಪ್ತಿ ಬಂದಿದೆ, ರಿಸರ್ವೇಷನ್ ಖುಷಿ. ಈಗ ಯಾವ ಸಮಾಜ ಕಿತ್ತಾಕಿ ನಾನು 7% ಕೊಡಬೇಕು ಅನ್ನೋದು ನಮ್ಮ ಮುಂದೆ ಇದೆ. ಅದಕ್ಕಾಗಿ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ತರಬೇಕಾಗುತ್ತೆ. ಈ ಅಂಬೇಡ್ಕರ್ ಆಶಯಕ್ಕೆ ಅನುಗುಣವಾಗಿ ಏನು ಶೋಷಿತ ವರ್ಗ ಇದ್ದೀವಿ ಈ ವರ್ಗಕ್ಕೆ ಈ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ
ಕೇಂದ್ರ ಸರ್ಕಾರ ಮಾಡಿ ನಮಗೆ ಮೀಸಲಾತಿ ಒದಗಿಸಿಕೊಡ್ಬೇಕು ಅಂತ ಬೇಡಿಕೆ ಕೂಡ ನಾವು ಇಡಲಿದ್ದೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಇವತ್ತು ಹಿಂದುಳಿದ ವರ್ಗ ಹರಿಜನ ಗಿರಿಜನ ಎಲ್ಲರೂ ಕೂಡ ನಾವು ಸೇರಿದರೆ 75-70% ರಿಸರ್ವೇಷನ್ ನಮಗೆ ಸಿಗ್ತದೆ. 50% ಜನರಲ್ ಈಗಾಗ ಅದೇ ಇದೆ. ಆ ಒಂದು ಪರಿಸ್ಥಿತಿ ಇವತ್ತಿದೆ. ಅವತ್ತು ಅಂಬೇಡ್ಕರ್ ಕಾಲದಲ್ಲಿ ಇಟ್ಟಂಥದ್ದು ಇಟ್ಕೊಂಡು ಅವರು 50-50 ಮಾಡಿದರು. ಈಗ ಅದಕ್ಕೆ ಊಟ ಹೊಡ್ಕೊಂಡು ನಾನು ಬಿಡ್ಬೇಕಂದಿಲ್ಲ. ಅಂಬೇಡ್ಕರ್ ಆಶಯ ಏನಿತ್ತು, ಕುಳಿತು ಕೊರೋನಾದ್ರನ್ನೆಲ್ಲ ಮೇಲು ಕೆತ್ತಬೇಕು ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿ ಸಂವಿಧಾನ ತಿದ್ದುಪಡಿ ಬರೆದಿರ್ತಕ್ಕಂಥ ಎಲ್ಲ ಸ್ನೇಹಿತರು, ಈಗಾಗಲೇ ಬದಲಾದಂಥ ವಾತಾವರಣದಲ್ಲಿ ರಾಜ್ಯದಲ್ಲಿ ಏನೇನು ಬೆಳವಣಿಗೆ ಆಗ್ತಾ ಇದೆ, ಕೇಂದ್ರದಲ್ಲಿ ಏನೇನು ಬೆಳವಣಿಗೆ ಆಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಈಗ ಸೋಲು ಗೆಲುವು ಎರಡನ್ನೂ ನಾವು ಮುಕ್ತ ಮನಸ್ಸಿನಿಂದ ಸ್ವೀಕಾರ ಮಾಡಬೇಕು. ರಾಜಕಾರಣಿಗಳಾದರೂ ನಾವು ಯಾವುದೇ ಕುತಂತ್ರದ ರಾಜಕಾರಣಕ್ಕೆ ಮಣೆ ಹಾಕಬಾರ್ದು. ಆದಷ್ಟು ನೇರ ನುಡಿಗೆ ಹೆಸರಾಗಿ ನಾವೆಲ್ಲ ಪ್ರತಿನಿಧಿಸತಕ್ಕಂಥ ಪ್ರತಿನಿಧಿಗಳೇನಿದ್ದೀವಿ ಅವೆಲ್ಲ ಕೂಡ ಮನಸ್ಸಿನಿಂದ ಮತ್ತು ಜನಸಾಮಾನ್ಯರ ಜಾತ್ಯತೀತವಾದ ಭಾವನೆಯಿಂದ ಜನಸಾಮಾನ್ಯರ ಒಳಿತಕ್ಕಾಗಿ ಶ್ರಮಿಸತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ. ಇವತ್ತು ಅಭಿಮಾನಿ ರಾಜಣ್ಣವರ ಅಭಿಮಾನಿ ಬಳಗದ ವೃಂದದವರನ್ನು ನಾನು ನೋಡಿದರೆ ಎಲ್ಲ ಜಾತಿ ಧರ್ಮ ಎಲ್ಲ ಪಕ್ಷ ಎಲ್ಲರೂ ಕೂಡ ಇವತ್ತು ನಡೆದಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಸ್ವಾಗತ ಆದಂಥ ವಿಷಯ ಅಂತೇಳಿ ನಾನು ಅದು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾವು ದೇವರಾಜ ಅರಸು ಅವರ ಜೊತೆ MLA ಆಗಿದ್ದಂತ ನನಗೆ ತುಳಿತಕ್ಕೊಳಗಾದಂಥ ಸಮಾಜಗಳು ಯಾವುವು, ತುಳಿತಕ್ಕೊಳಗಾದಂಥ ಸಮಾಜಗಳನ್ನ ಯಾವ ರೀತಿ ಬಂಡವಾಳಶಾಹಿಗಳು ಬಲಿಪಶುಗಳನ್ನ ಮಾಡ್ತಾ ಇದ್ರು ಅಂತಕ್ಕಂಥದ್ದು ನಾವು ಕೂಲಂಕುಷವಾಗಿ ಅರ್ಥವರಾಗಿದ್ದೆವು. ಇವತ್ತಿನ ಪರಿಸ್ಥಿತಿನಲ್ಲಿ KN ರಾಜಣ್ಣವರು ನನಗೆ ತಿಳಿದ ಮಟ್ಟಿಗೆ ನಮ್ಮ ನಂತರದ ದಿನಗಳಲ್ಲಿ ಅವರು ಭಾರಿ ಪ್ರಭಾವಿ ನಾಯಕರಾಗಿ ಹಿಂದುಳಿದ ವರ್ಗ ಮತ್ತು ಎಲ್ಲ ವರ್ಗದ ಬಡವರ ಪರವಾಗಿ ಧ್ವನಿ ಎತ್ತಿರ್ತಕ್ಕಂಥ ಧೀಮಂತ ಹೋರಾಟಗಾರ ಅಂತೇಳಿ ನಾನು ಅದಕ್ಕೆ ಬಯಸ್ತೇನೆ. ಈಗ ಅವರು ಸಾಕಷ್ಟು ಈ ತಮಗೆ ಗೊತ್ತಿರ್ಬೋದು ಕಾಂಗ್ರೆಸ್ಸಲ್ಲಿ ಬೆಳೆದು ಬಂದಂಥವ್ರು ಇಲ್ಲಿಂದರು ಮಧ್ಯೆ ಅವರಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ದೇವೇಗೌಡ ಸಹಾಯವನ್ನು ಕೂಡ ತಗೊಂಡು ಅವರು MLA ಆದಂಥ ದಳದಲ್ಲಿ ಅವು ನಮಗೆ ಮುಖ್ಯ ಆಗಲ್ಲ. ಯಾಕೆಂದರೆ ಸೇವೆ ಮಾಡಬೇಕಾದ್ರೆ ಎಲ್ಲನೂ ನಾವು ಗಮನಿಸ್ಬೇಕಾಗುತ್ತೆ. ಒಂದೊಂದು ಸಾರಿ ಪಕ್ಷದಿಂದ ನಮ್ಗೆ ಅನ್ಯಾಯ ಆಗುತ್ತೆ ಅಂಥ ಸಂದರ್ಭದಲ್ಲಿ ಸಮಾನ ಮನಸ್ಕರೇ ಆಗಿದ್ದಾರೆ ಅಥವಾ ಜಾತ್ಯತೀತ ಪಕ್ಷಗಳಾಗಿದ್ದಾರೆ ಅವ್ರಿಗೆ ಕೈಗೊಳ್ಳತಕ್ಕಂಥ ಅಥವಾ ಅವರು ಅಲ್ಲಿ ಸೇರ್ಪಡೆಯಾಗಿ ನಾವು ಅಧಿಕಾರಕ್ಕೆ ಬರ್ತಕ್ಕಂಥ ಪ್ರಯತ್ನಗಳು ಇವು ನಡೆದು ಬಂದಂಥ ದಾರಿ. ಇವತ್ತಿನ ಪರಿಸ್ಥಿತಿಯಲ್ಲಿ ನನಗೇನಾಗಿದೆ ಅಂದರೆ ನಾನು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ TV ಮಾಧ್ಯಮಗಳಲ್ಲಿ ಎಲ್ಲ ನೋಡ್ತಾ ಇದ್ದೆ. ಇವತ್ತು ದಲಿತರು ನಾವೇನಿದ್ದೀವಿ, ಆಮೇಲೆ ಅವರು ಇದ್ದದನ್ನು ಇದ್ದಂತೆ ಹೇಳ್ತಕ್ಕಂಥ ಸ್ವಭಾವ, ಅವರ ಧ್ಯೇಯ ಧೋರಣೆಗಳು, ಆಮೇಲೆ ಅವ್ರಿಗಿರ್ತಕ್ಕಂಥ ಸಹಕಾರಿ ಮನೋಭಾವ ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಅಥವಾ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಅವರ ಸಲ್ಲಿಸ್ತಕ್ಕಂಥ ಸೇವೆಯನ್ನು ನಾವು ಗಮನಿಸಿದೆ. ಇವತ್ತು ಈ ಜಿಲ್ಲೆಯಲ್ಲಿ ಯಾರೇ ಪ್ರಭಾವಿ ಮಂತ್ರಿಗಳು ಕೂಡ ಮಾಡದೆ ಇರೋಂಥ ಸಾಧನೆಯನ್ನು ಅವ್ರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಮೆಚ್ಚಲೇಬೇಕು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವ್ರ ಬಗ್ಗೆ ಅವರ ಹೇಳಿನಕಾರಿಯಾಗಿ ಮಾಡ್ತಕ್ಕಂಥ ದಲಿತ ಸಮುದಾಯ ಯಾವುದಾದ್ರೂ ಇಲ್ಲ. ಈಗ ನನಗೆ ಗೊತ್ತಿದ್ದಂಗೆ ತಮಗೆಲ್ಲ ಗೊತ್ತು, ಈಗ ಚೆಲುವಾದಿ ಸಮಾಜ ಅದು ಒಂದು ಹರಿಜನರಲ್ಲಿ ಸಣ್ಣ ಸಮಾಜ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವಾಗಲೂ ಹೇಳ್ತಾ ಇರ್ತೀನಿ, ಮೇಜರ್ ಕಮ್ಯುನಿಟಿ
ಮಾದಿಗ ಸಮಾಜ ಸಮುದಾಯ ಮಾದಿಗ ಕಮ್ಯುನಿಟಿಯನ್ನು ತುಳಿದು ಮೇಲೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಪರಮೇಶ್ವರ ಅಧ್ಯಕ್ಷ ಆಗಿದ್ದಾಗಲೂ ಮಾಡಿದರೆ ಅವರು ಅಧ್ಯಕ್ಷ ಆಗಿದ್ದೇ ಇರೋರು ಅವ್ರು ಮಾಡಿದರು. ಆ ಸಮಾಜ ನಾನು ಇನ್ನೊಂದು ಮಾತ್ರ ಮುಂದೆ ಬರೋದು ಹೇಳಬೇಕು ಅಂದರೆ ಎಲ್ಲರೂ ಇದ್ದೀರ ನಾನು ನಮ್ಮ ಜಾತಿ ಹೇಳಿದರೆ ತಪ್ಪಾಗುತ್ತೇನೋ ಅಂತ ಇದ್ದರೂ ಕೂಡ ಇರೋ ವಿಷಯನ ನಾನು ಪ್ರಸ್ತಾಪ ಮಾಡಬೇಕು. ಹಿಂದೆ ಬಂದಂಥ ಜನವಾದಿ ಸಮಾಜದ ಎಲ್ಲ ಮುಖ್ಯಮಂತ್ರಿಗಳು ಮಂತ್ರಿಗಳಿರ್ಬೋದು ಆಮೇಲೆ ಶಾಸಕರಿರ್ಬೋದು ಯಾರೇ ರಾಜ್ಯದ ಮುಖಂಡರುಗಳು ಅಂತಂದರೂ ಕೂಡ ಎಸ್ ಟಿ ವರ್ಗ ನಾಯಕ ಬೇಡ ವಾಲ್ಮೀಕಿಗೆಲ್ಲ ಏನು ಒಂದಾಗಬೇಕು ಅಂತೇಳಿ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ವಿರುದ್ಧವಾಗಿ ಧ್ವನಿ ಎತ್ತಿದಂಥ ಜನ ಈ ಪರಮೇಶ್ವರ್ ಇರ್ಬೋದು ಅಥವಾ ಶ್ರೀನಿವಾಸ ಪ್ರಸಾದ್ ಇರ್ಬೋದು ಬಸವಲಿಂಗಪ್ಪ ಇರ್ಬೋದು ಇನ್ನೂ ಮಹಾನ್ ನಾಯಕರುಗಳಿದ್ದಾರೆ ಎಲ್ಲರೂ ಕೂಡ ಅವರೆಲ್ಲರೂ ಕೂಡ ಈ ಚಲವಾದಿ ಸಮಾಜಕ್ಕೆ ಸೇರಿದಂಥ ಯಾವತ್ತೂ ಕೂಡ ಮಾದಿಗ ಸಮಾಜ ಗಿರಿಜನರ ಬಗ್ಗೆ ಕಾಳಜಿಯಿಂದ ವರ್ತನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ನಾವು ದುರ್ಗಮ್ಮ ಚೇರ್ಮನ್ ಆಗಿದ್ದರು ಅವರು ಕೂಡ ಎಷ್ಟು ಮಟ್ಟಿಗೆ ನಮ್ಮ ಸಮಾಜನ ಬೆಳೆಸೋಂಥ ಪ್ರಯತ್ನ ಮಾಡಿದ್ರು ಅನ್ನೋದು ನನಗೆ ವೈಯಕ್ತಿಕವಾಗಿ ನಾನು ಚೆನ್ನಾಗಿ ಈಗ ಇಂಥ ಸಂದರ್ಭದಲ್ಲಿ ಇವತ್ತು ಆ ಜನಾಂಗನ ಹೊಡೆದು ಇವತ್ತು ಇವರು ಅವ್ರನ್ನ ಕೂಡ ದುರುಪಯೋಗ ಮಾಡಿಕೊಂಡು ಅವ್ರ ಕೈಲೇ ಪ್ರೆಸ್ಸು ಕರೆಸಿ ಅವಳಿನ ತಂದೆಯಾಗಿ ರಾಜೇಂದ್ರ ಅವ್ರನ್ನ ಮಾತಾಡುವಂಥದ್ದನ್ನು ನಾವು ಈಗಾಗಲೇ ಗಮನಿಸಿದ್ದೀವಿ. ಇದನ್ನು ನಾವು ಇಡೀ ಸಮಾಜ ಅಷ್ಟೇ ಅಲ್ಲ ಇವತ್ತೇನು ರಾಜಣ್ಣವರ ಬಳಗ ಇವತ್ತು ಬಂದು ನಿಂತಿದೆ ಎಲ್ಲ ವರ್ಗದ ಜನ ಎಲ್ಲರೂ ಕೂಡ ಕಡಾಖಂಡಿತವಾಗಿ ನಾವು ಖಂಡನೆ ಮಾಡ್ತೇವೆ. ಮತ್ತು ಅಷ್ಟೇ ಅಲ್ಲ ಒಂದು ಪಕ್ಷ ಅವ್ರಿನ್ನೇನಾದ್ರೂ ಧರಣಿ ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ ಅನ್ನೋದಾದರೆ ಎಲ್ಲ ಸಮಾಜದಲ್ಲೂ ಸೇರಿ ಅವ್ರಿಗೆ ಬುದ್ಧಿ ಕಲಿಸ್ತಕ್ಕಂಥ ಮತ್ತು ನಾವು ಕೂಡ ಪ್ರತಿಭಟನೆ ಮಾಡ್ತಕ್ಕಂಥ ಜಯೋದ್ದೇಶವನ್ನು ಹೊಂದಿದ್ದೇವೆ ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಈ ಒಂದು ಎಚ್ಚರಿಕೆ ಮಾತಾಗಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಇವತ್ತು ಇವತ್ತು ಡೆಪ್ಟಿ ಸಿ ಎಮ್ ಇದೆ ಅವರು ಡೆಪ್ಟಿ ಸಿ ಎಮ್ ಇದೆ ನಾನು ಇಲ್ಲ ಅಂತ ಹೇಳೋದು ಆದರೆ ಅವರ ಸೇವೆ ಏನು ಈಗ ಸರ್ಜನ ವಿದ್ಯಾಸಂಸ್ಥೆ ಕಟ್ಟಿ ಬೆಳೆಸಿ ಗಂಗಾಧರೇನವರು ತಂದೆಯವರು ಆದರೆ ಎಲ್ಲ ಸಮಾಜಕ್ಕೆ ಆಮೇಲೆ ಸಣ್ಣ ಪುಟ್ಟ ಜಾತಿಗಳಿಗೆ ಡೊನೇಷನ್ನು ತಗೊಳ್ಳಿಸಿದ ಕೂಡ ಭಾಳ ರಿಯಾಯಿತಿ ಕೊಟ್ಟರು ನಾವು ಹೇಳಿದಲ್ಲಿ ಕೂಡ ಭಾಳ ರಿಯಾಯಿತಿ ಕೊಟ್ಟು ಮಾಡಿದಂಥದ್ದನ್ನು ನಾವು ನೋಡಿದ್ದೀವಿ. ಆದರೆ ಇವರೇನಿದೆ ಇವರೆಲ್ಲ ವ್ಯಾಪಾರಿ ಮನೋಭಾವ ಇವರು ಯಾರಿಗೂ ಅವರ ದಲಿತರು ಅಂತ ಅಂತಕ್ಕಂಥ ವ್ಯಕ್ತಿಗಳು ಕೂಡ ಅಂಥ ವಿದ್ಯಾರ್ಥಿಗಳು ಕೂಡ ಸಹಾಯ ಮಾಡ್ತಾರಲ್ಲ ಇದನ್ನು ಪ್ರಬಲವಾಗಿ ಖಂಡಿಸ್ಬೇಕಾಗ್ತದೆ. ಇಂಥ ಒಂದು ಸನ್ನಿವೇಶದಲ್ಲಿ ನಾವಿದ್ದೇವೆ. ಇವತ್ತು ಏನಾದರೂ ಪರಮೇಶ್ವರರು ಈಗ ನನಗೆ ಗೊತ್ತು ಸಿದ್ದರಾಮಯ್ಯನವರ ವರ್ಣ ಕ್ಷೇತ್ರ ಇರ್ಬೋದು ಚಾಮುಂಡಿ ಕ್ಷೇತ್ರದಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಚಲವಾದಿ ಸಮಾಜ ಇಡೀ ಸಮಾಜ ಸಿದ್ದರಾಮಯ್ಯನವ್ರನ್ನ ಸೋಲ್ಸೋದಕ್ಕೆ ಪ್ರಯತ್ನ ಮಾಡಿದಂಥದ್ದು ನಾವು ಕಣ್ಣಾರೆ ಕಾಣಿದ್ದು ಎಲ್ಲೋದರೂ ಚಲವಾದಿ ಸಮಾಜದ ನಾವು ಸಿದ್ದರಾಮಯ್ಯನವ್ರನ್ನ ಸೋಲಿಸ್ಬೇಕು ಅಂತಕ್ಕಂಥ ಈ ಇವನ್ನೆಲ್ಲ ಪೋಸ್ಟರ್ಗಳನ್ನ ಹಾಕ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಇವೆಲ್ಲ ಇವತ್ತು ಹಿಂದುಳಿದ ವರ್ಗಗಳನ್ನ ಹೊಡಿತಕ್ಕಂಥ ಪ್ರಯತ್ನಕ್ಕೆ ಯಾರ್ಯಾರು ಕೈ ಹಾಕಿದ್ದಾರೆ ಯಾರು ಬಂಡವಾಳ ಶಾಹಿಗಳ ಕೈವಾಡ ಇದರಲ್ಲಿದೆ ಅಂತೇಳಿ ನಾನಾದರೂ ನೇರವಾಗಿ ಆರೋಪ ಮಾಡಬೇಕಾಗುತ್ತೆ. ಹೇಳೋಂಥ ಸಂದರ್ಭದಿಂದಾಗ ಅವನ್ನೆಲ್ಲ ನಾವು ಹೇಳ್ತೇವೆ. ಆದರೆ ಇವತ್ತಿನ ಸನ್ನಿವೇಶದಲ್ಲಿ ಇವತ್ತೇನಾದರೂ ಇವತ್ತು ತಮಗೆ ಗೊತ್ತಿದೆ ಇವತ್ತಾಗಲೇ ಪತ್ರಿಕೆಗಳ ಗೊತ್ತಾಯಿತು ಸಿದ್ದರಾಮಯ್ಯ ಹಠಾವೋ ಇದು ಬಚಾವೋ ಅಂದರು ಸರ್ಕಾರ ಬಚಾವೋ ಅಂದರು ಸಿದ್ದರಾಮಯ್ಯ ಏನಾದರೂ ಹೈಕಮಾಂಡು ಅವ್ರಿಗೇನಾದರೂ ಆ್ಯಕ್ಷನ್ ತಗೊಂಡ್ರೆ ಆಗ್ತಕ್ಕಂಥ ಪರಿಣಾಮವೂ ಕೂಡ ಇವತ್ತು ನಾನು ಹೇಳೋದಕ್ಕೆ ಬಯಸ್ತೇನೆ. ಯಾಕೆಂದರೆ ಇವತ್ತೇನಾದರೂ ಕಾಂಗ್ರೆಸ್ ಪಕ್ಷ ಉಳಿದಿದ್ದರೆ ಸಿದ್ದರಾಮಯ್ಯನದಿಂದ ಅನ್ನೋಂಥ ಮಾತನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ಇವತ್ತು ಕೂಡ ಕಾಂಗ್ರೆಸ್ ಪಕ್ಷ ಏನಾದರೂ ಉಳಿದ್ರೆ ರಾಜಣ್ಣರಿಂದ ಉಳಿದಕ್ಕೆ ಬಿಟ್ಟರೆ ಇನ್ಯಾರ ಕೈಲೂ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ಹಾಗಾಗಿ ಇವತ್ತು ಅನೇಕ ವಿಷಯಗಳ ಬಗ್ಗೆ ನಾವು ಹೋರಾಟ ಮಾಡಬೇಕಾಗಿದೆ. ರಾಜಣ್ಣವ್ರ ಸಮೇತ ಅನೇಕ ವಿಷಯಗಳು ನಮ್ಮ ಮುಂದೆ ಇದ್ದಾವೆ. ಆದರೆ ಇವತ್ತು ಪ್ರಬಲವಾಗಿ ನಾವು ಇವತ್ತು ಏನು ಅರ್ಜನರು ನೀವು ಬೀದಿಗಿಳಿಯೋದು ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಪ್ರತಿಭಟನೆ ಅದು ಸಲ್ದು ಅದನ್ನು ಮಾಡಿದರೆ ನಾವು ಕೂಡ ಪ್ರತಿರೋಧ ಒಡ್ಬೇಕಾಗುತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಈ ಎಲ್ಲರ ಪರವಾಗಿ ರಾಜಣ್ಣವರ ಅಭಿಮಾನದ
ಸಂಘದ ಪರವಾಗಿ ಮತ್ತು ನಮ್ಮ ಸಮಾಜದ ಪರವಾಗಿ ನಾನು ಈ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ಈಗ ತುಮಕೂರಿನಲ್ಲಿ ಕೂಡ ಅವರು ಪ್ರತಿಭಟನೆ ಮಾಡಿದರೆ ನಾವು ಏನು ಕೈ ಕಟ್ಕೊಂಡು ಕೂಡಲ್ಲ, ನಾವು ಕೂಡ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅನ್ನೋಂಥ ಎಚ್ಚರಿಕೆ ಕೂಡ ನಾನು ಕೊಡೋದಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ಶಿರಾ ತಾಲೂಕು ಬುಕ್ಕಪಟ್ಟಣ ಹೋಬಳಿಯ ಅಂಚೆ ಕಚೇರಿಯ ಮುಂದೆ ರೈತ ಸಂಘದವರಿಂದ ಪ್ರತಿಭಟನೆ. ಸುಮಾರು 120ಕ್ಕೂ ಹೆಚ್ಚು ಪಾಸ್ ಪುಸ್ತಕ ನೀಡದೆ ಸತಾಯಿಸುತ್ತಿರುವ ಅಂಚೆ ಕಚೇರಿ ಅಧಿಕಾರಿ ನವೆಂಬರ್ ತಿಂಗಳಿಂದ ಕಚೇರಿಗೆ ವೃದ್ಧರನ್ನು ಅಲಿಸುತ್ತಿದ್ದಾರೆ. ವೃದ್ಧರು ಈ ದುಡ್ಡನ್ನೇ ನಂಬಿ ಜೀವನ ನಡೆಸುತ್ತಿದ್ದು ಸರಿಯಾದ ಸಮಯಕ್ಕೆ ಹಣವನ್ನು ನೀಡುತ್ತಿಲ್ಲ ಎಂದು ಶ್ರೀ ಟಿವಿ ಮುಂದೆ ತಮ್ಮ ಅಳಲನ್ನು ತೋರಿಕೊಂಡರು. ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯದರ್ಶಿಗಳಾದ ಬಸವರಾಜು, ಹೋಬಳಿ ಅಧ್ಯಕ್ಷರಾದಂತಹ ಪರಮೇಶ್, ಹೋಬಳಿಯ ಕಾರ್ಯದರ್ಶಿಗಳಾದ ಶ್ರೀನಿವಾಸ್, ರಂಗನಾಥ್, ರಂಗಶಾಮಯ್ಯ, ಪ್ರಕಾಶ್, ಮುತ್ತಣ್ಣ, ದೊಡ್ಡಕ್ಕ ಮುಂತಾದವರು ಉಪಸ್ಥಿತರಿದ್ದರು. ಪಾಸ್ಬುಕ್ ಕೊಡಕ್ ಏನು ಅಂತ ನಮ್ ಪ್ರಶ್ನೆ. ಇವರೆಲ್ಲರೂ ಅದೇ ತಾನೆ, ಸುಮಾರ್ ಜನ ದಿನ ಬಂದು ಹೋಗ್ತಾರ. ನೀವು ಬಂದಿಲ್ಲ ಪೆನ್ಷನ್, ಅದೇನ್ ಪ್ರಾಬ್ಲಮ್ಮು? ಅಲ್ಲಿ ಇದ್ರ ಕೇಳಿದ್ರೆ ಯಾರು ರಜನೆ ಕೇಳಿದ್ರೆ ಆಗಿದೆ ಅಂತೀರಿ, ಇಲ್ಲ ನೋಡಿದ್ರೆ ನೀವು ಇಲ್ಲ ಅಂತೀರ, ಏನ್ ಮಾಡ್ಬೇಕು ಅವರು? ಇವತ್ತು ವಯಸ್ಸಾದವ್ರ ಜೀವನ ಅದ್ರಾಗೆ ಮಾಡ್ತಾರ. ಅದು ಕೊಡ್ಬೇಕಲ್ಲ ಸರ್ ನೀವು. ಸರ್ ಪ್ರತಿ ತಿಂಗಳೂ ಪೆನ್ಷನ್ ಬರುತ್ತಲ್ಲ, ಆ ಪೆನ್ಷನ್ ದುಡ್ಡಾಗ ಅವಾಗಲೇ ಕೊಡ್ಬೋದಾಯ್ತಲ್ಲ ಪಾಸ್ಬುಕ್. ಇಲ್ಲ ಅಟ್ಲೀಸ್ಟ್ ಹೇಳಿದ್ರೆ ಯಾರ ಕೈಲ, ನೀವು ಮಾಹಿತಿ ತಿಳಿಸಿದ್ರೆ ತಾನೇ ಗೊತ್ತಾಗೋದು ಅವ್ರಿಗೂ ಬಂದು ಇಸ್ಕೊಂಡವರು. ಏನು ಅವ್ರೇನು ಹುಡುಗರ ವಯಸ್ಸಾದವರು ಹೋಗತ್ತಲ್ಲ, ಅವಾಗ ನೀವು ಹೇಳಿದ್ರೆ ಪಾಸ್ಬುಕ್ ಬಂದ್ರೆ ನೋಡ್ರಿ. ಇವ್ರು ಎಷ್ಟ್ ತಿಂಗಳದು? 11ನೇ ತಿಂಗಳಿಗೆ ಕೊಟ್ಟಿದ್ದು, 6 ತಿಂಗಳಾಗಿತ್ತು. ಏನ್ ಹೇಳ್ತಾರೆ ಜೀರಮ್ಮ ಅಂತ ಅಲ್ಲಿ ನಿಂತು ಏನ್ ಹೇಳ್ತಾರೆ? ಬಂದಿಲ್ಲ ಬಂದಿಲ್ಲ ಬಂದಿಲ್ಲ. ಏನಮ್ಮ ಎಷ್ಟ್ ತಿಂಗಳದ್ ಬರ್ಬೇಕು ನಿನಗೆ? ಏನ್ ಹೇಳ್ತಾರೆ ಅವರು? ಏನ್ ಬಂದಿಲ್ಲ ಅಂತ? ನಿನ್ಗೆ ಎಷ್ಟ್ ತಿಂಗಳದ್ ಬರ್ಬೇಕಣ? ನಿನ್ಗೇನ್ ಹೇಳಿದ್ರು? ನಮ್ಗೆ ಅದೇ ಬುಕ್ ಮಿಷನ್ ಕಿಟ್ ಐತೆ, ಮಿಷನ್ ರೆಡಿ ಆಗ್ಲಿ ಹಾಕಿಸ್ಕೊಡ್ತೀವಿ, ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ತಿರಾಕ್ ಹೋಗ್ರು, ತಿರಾಕ್ ಹೋಗಿ ಅದೊಂದು ಕೊಟ್ವಿ. ಇವ್ರ ಮೇಲೆ ಅವ್ರು, ಅವ್ರ ಮೇಲೆ ಇವ್ರು. ಮೇಡಮ್ ಅದನ್ನ ಕೇಳಕ್ಕಿಲ್ದಾನೆ ನೀನು ಅಂತ ಪೋಸ್ಟ್ ಮಿಸ್ ಹೇಳ್ತಾರೆ. ಆಯಂ ಹತ್ರ ಕೇಳಿದೆ, ಪೋಸ್ಟ್ ಮಿಸ್ ಕೊಡ್ಬೇಕಣೆ ನಾನು ಕೂಡ ಬರ್ತೇನೆ ಕೇಳು ಅಂತ ಆಯಂ. ನೀವು ಚಾರ್ಜ್ ಮಾಡ್ಕೊಂಡ ನೀವು ತಾನೇ ಸರ್ ಮಾಡೋದು? ಅಲ್ಲ ಸರ್, ಒಂದ್ ಪಾಸ್ಬುಕ್ ಕೊಡಕ್ಕೆ ಇಷ್ಟ ದಿನ ಬೇಕಾ ಸರ್? ಅಲ್ಲ ಈಗ ಕೊಟ್ಟಿಲ್ಲ ಅಂದ್ರೆ ಒಂದ್ ಅರ್ಜಿ ತಾಂಡ್ ಕೊಡ್ಬೇಕು ತಾನೆ? ಅರ್ಜಿ ಕೊಟ್ಟರೆ ಫಿಲಪ್ ಮಾಡ್ಕೊಡ್ತಾರೆ. ಈಗ ಬ್ಯಾಂಕ್ ಕೊಡಕ್ಕೆಲ್ಲ ಕೊಡಲ್ಲ, ಇದಿರುತ್ತಲ್ಲ ಅರ್ಜಿ ತಾಂಡೆ ಕೊಟ್ಟಿದ್ದೀವಿ. ಅಕೌಂಟ್ ಕ್ರಿಯೇಟ್ ಆಗಿದ್ರೆ ಅಕೌಂಟ್ ಕ್ರಿಯೇಟ್ ಆಗಿರೋದು ಗೊತ್ತಾಗಲ್ವ ಸರ್? ಅದರಲ್ಲಿ ಸಿಸ್ಟಮ್ ಅಲ್ಲಿ ಗೊತ್ತಾಗಲ್ವ? ಯಾಕೆ ಆಧಾರ್ ಕಾರ್ಡ್ ಹೊಡೆದ್ರೆ ಎಲ್ಲ ಬರುತ್ತೆ? ಈಗ ಸಿಸ್ಟಮ್ ಓಪನ್ ಆಗುತ್ತೆ ಹಂಗ ಇವ್ರಿಗೆ ಇವಾಗ ಅದು. ಅಲ್ಲ ಆಧಾರ್ ಕಾರ್ಡ್ ಹೊಡೆದ್ರೆ ಎಲ್ಲ ಬರುತ್ತಲ್ಲ ಸರ್, ಇವತ್ತಿನ ಪಿಕ್ಚರ್ ಏನಿದೆ ಸರ್? ಪಾಸ್ಬುಕ್ ತಗೊಂಡಿರ ಯಾರು ವಾಪಸ್ ಪಾಸ್ಬುಕ್ ಕೇಳಕ್ ಬರಲ್ಲ? ಹೆಂಗ್ ಕೇಳಿದ್ರೆ ಯಾರು ಕೇಳಕ್ ಬರಲ್ಲ ಸರ್? ಕೇಳಕ್ ಯಾರು ಬರಲ್ಲ. ಇಲ್ಲ ಕಳ್ದೋಗೈತೆ ಅಂತ ಅರ್ಜಿ ಕೊಡ್ತಾರೆ ಅವ್ರು.
ಕಳೆದೋಗಿ ಅರ್ಜಿ ಕೊಡ್ತಾರೆ ಕಳೆದಿರ್ಬೋದು, ಕಳೆದೇ ಅರ್ಜಿ ಕೊಡ್ತಾರೆ. ಯಾರು ಕಳ್ಕೊಂತಾರೆ ಸುಂದರಣ್ಣ ಇವತ್ತಿನ ಕಾಲದಾಗ ವಯಸ್ಸಾದಾರ ನೀನು ಕೇಳ್ತಾರೆ ನೋಡಿಲ್ಲಿ ಅಕ್ಲೈಜ್ಮೆಂಟ್ ಕೊಟ್ಟಾರ ನಿಮ್ಗೂನು ನಿಮ್ ಪರವಾಗಿ ನಾನೇ ಬಂದು ಒಂದ್ ವಾರ ಓಡಾಡಿದೀನಿ ಗೊತ್ತಾ ನಿನ್ಗೆ. ಬ್ಯಾಂಕ್ನಾಗೆ ಕಳ್ದಾಗಿದೆ ಅಂದ್ರೆ ಇದು ಬರ್ತೇ ಆದ್ಮೇಲೆ ಸರಿ ಸರ್ ಯಾರ್ಯಾರಿಗೆ ಬಂದಿಲ್ಲ ಪಾಸ್ಬುಕ್ ಅದು ಲೀಸ್ಟ್ ಅನ್ನ ಕೊಡಿ ಸರ್ ಹೋಗ್ಲಿ. ಒಂದ್ ಕೆಲ್ಸ ದುಡ್ಡು ಬರ್ತಾ ಇಲ್ಲ ಅವ್ರ ಪಾಪ ಅಲ್ಗೂ ಇಲ್ಗೂ ಹೊಡ್ತದು ಹೇಳೋದು ಬ್ಯಾಂಕ್ ಕಳಿಸ್ತಾರೆ ಬ್ಯಾಂಕ್ ಅಲ್ಲೂ ಬರ್ತಾ ಇಲ್ಲ ಇಲ್ಲೂ ಪೋಸ್ಟ್ ಆಫೀಸ್ ಇಲ್ಲ ಇಲ್ಲೂ ಬರ್ತಾ ಇಲ್ಲ. ಅವ್ರ ಎಲ್ಗೋಬಾಕ ವಯಸ್ಸು ಅವ್ರ ಮನೆಗೆ ಅವ್ರ ಗಂಗುಳು ನೋಡ್ತಾ ಬರಲಿಲ್ಲ ಮಕ್ಳುಗಳು ನೋಡ್ತಾ ಬರಲಿಲ್ಲ ದಿನ ಓಡಾಡ್ತಾನ. ಈ ಪೋಸ್ಟ್ ಆಫೀಸಿನ ಸಮಸ್ಯೆ ಈ ಬ್ಯಾಂಕಿನ ಸಮಸ್ಯೆ ಇವು ವಯಸ್ಸೋದ್ರದಂತೂ ಕೇಳೋರು ಹೇಳೋರು ಯಾರು ಇಲ್ಲ ನಂಗೆ ಆಗೋಗ್ಬಿಟ್ಟೆ ಅಷ್ಟೊಂದು ಸಮಸ್ಯೆ ಆಗೋಗ್ಬಿಟ್ಟೆ. ಅವ್ರು ಅಲ್ಲೂ ರೆಸ್ಪಾನ್ಸ್ ಮಾಡಲ್ಲ ಇಲ್ಲೂ ರೆಸ್ಪಾನ್ಸ್ ಮಾಡ ಯಾರು ರೆಸ್ಪಾನ್ಸ್ ಮಾಡ್ಬೇಕು ಅವ್ರಿಗೆ. ದಿನ ಐದು ಜನ ಹತ್ತು ಜನ ಸಿಕ್ಕೆ ಸಿಗ್ತಾರೆ ನಮ್ ದುಡ್ಡು ಬಂದಿರೋ ಕಾರಣ ನಮ್ ಇದು ಬಂದಿಲ್ಲ ಆಮೇಲೆ ದುಡ್ಡು ಆಮೇಲೆ ದುಡ್ಡಪ್ಪ ಅಲ್ಲಿ ಸಿರೋದ ಕೇಳಿರಿ ನಾವ್ ಒಂದ್ ತಿಂಗಳು ಪೆಂಡಿಂಗ್ ನಿಲ್ಲಿಸಮಲ್ಲ ಅಂತ ಅವ್ರು ಹೇಳ್ತಾರೆ. ಇಲ್ಲ ಇಷ್ಟಂದ ಬಂದೈತೆ ಇಷ್ಟಂದ ಬಂದಿಲ್ಲ ಅಮ್ಮ ಒಂದ್ ಲೀಸ್ಟ್ ಆದ್ರೂ ಕೊಟ್ಟ ಅಲ್ಲಿ ಹೋಗಿ ಕೊಟ್ಬಿಟ್ಟು ಮಾತಾಡಿ ಅವಾಗ ಇದು ಮಾತಾಡ್ಬೋದು. ಇಲ್ಲ ಅದು ಸಿಕ್ಕಲ್ಲ ಇವ್ರ ಕಡೆಗೂ ಸಿಕ್ಕಲ್ಲ ಅವ್ರ ಕಡೆಗೂ ಸಿಕ್ಕಲ್ಲ ಇದಕ್ಕೆ ಯಾರು ಜವಾಬ್ದಾರಿ ಹಿಂಗಾದ್ರೆ ಸರಿಯಾಗಲ್ಲ. ಇದು ಎಫ್ ಪಿ ಅಕೌಂಟ್ ಎಲ್ಲರಿಗೂ ಕೊಟ್ಬಿಡಿ ಸರ್ ಎಲ್ಲರೂ ಅರ್ಜಿ ತಾಳ್ರಿ ದುಡ್ಡು ಕಡಿಸಿ ಆಡ್ರಿ ಕೊಡ್ರಿ. ಪೋಸ್ಟ್ ಆಫೀಸ್ ಅಕೌಂಟೇನೆ ಇದು ಎರಡು ಅಕೌಂಟ್ ಇರ್ತವೆ ಈ ದುಡ್ಡು ಬರೋದು ಒಂದು ಅಕೌಂಟ್ ಇರುತ್ತೆ ಎಫ್ ಪಿ ಅದೇನು ಅದಾಗಿ. ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಶ್ರೀನಿವಾಸ್ ರವರ ನೇತೃತ್ವದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ 100 ಗಿಡಗಳನ್ನು ನೆಡಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಸಿದ್ದೇಶ್ ಹಾಗೂ ಸಿಬ್ಬಂದಿ ವರ್ಗ ಅರವಿಂದ್ ಜಬೀವುಲ್ಲಾ ಚೇತನ್ ಜೆಡಿಎಸ್ ಮುಖಂಡರಾದ ಮುದ್ದು ಗಣೇಶ್ ಮಹದೇವಣ್ಣ ರಂಗನಾಥ್ ಶ್ರೀನಿವಾಸ್ ಮುಂತಾದವರು ಉಪಸ್ಥಿತರಿದ್ದರು. ಎಂತೆಂತ ಗಿಡ ಏನಾದ್ರು ಹೇಳ್ತೀರಾ? ನೇರಳೆ ಅರಳಿ ನೆಲ್ಲಿ ಗಿಡ ಬಿಚ್ಚೆ ಅರಸಿನ ಬಲ್ಮಾ ಹಾಂ ಹೌದಾ ಒಂದು ಎರಡು ನಿಮಿಷ ಹಂಗೇರಿ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.